ಒಬ್ಬ ಸಾಧಕನಾದವನು ತನ್ನ ಜೀವನದಲ್ಲಿ ಏನನ್ನ ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರ್ತದೆ ಆ ಗುರಿಯನ್ನ ಇಟ್ಟುಕೊಂಡು ಬಂದವರು ಇವರು ಸಿವಿಲ್ ಇಂಜಿನಿಯರ್ ಆದರೆ ಸಿವಿಲ್ ಇಂಜಿನಿಯರ್ ಮಾಡ್ತಾ ಮಾಡ್ತಾ ಇವರು ಮುಂಬೈಗೆ ಹೋಗ್ತಾರೆ ಮುಂಬೈದಲ್ಲಿ ಸಾಕಷ್ಟು ಒಳ್ಳೆ ಕೆಲಸವನ್ನ ರೋಡ್ಗಳನ್ನು ಟ್ಯಾಂಕ್ಗಳನ್ನು ಕಟ್ಟತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾರೆ ನಂತರ ಅವರು ಈ ಸರಳ ವಾಸ್ತುವನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಇದು ಬಹಳ ವಿಶೇಷ तो सरल वास्तव तुम्बा चेना स्टडी एस्टु स्टडी सुमार एरडु मूरु वर्षगळवरेगे सरल वास्तव स्टडी माडि नंतर मठद कडे बर्तारे बुद्धि हिंगद एनारु माडबेकंत माडिदिनि अंदाग बहळ ओळ्ळे केलस इत्तित्तलागि मने वडियुवंत केलस बहळ आगता इदे याकंद्रे वास्तु अंद कूडले अल्लि वडिरि इल्लि वडिरि ग्वाडि वडिरि बागल वडिरि किटकि वडिरि बहळ जन बर्ता इद्दारे आदरे यावदु वडिलारदे माडतक्कंत ओंदु विशिष्टवाद सरल वास्तु निम्म अभ्यास माडिदिरि अंत हेळिद मेले इदु बहळ जनरिगे कल्याण आगतदे ಅವಶ್ಯವಾಗಿ ಅವರು ತಮ್ಮ ಅನುಭವವನ್ನು ಹೇಳಿದಾಗ ನಮಗೂ ಬಹಳ ಸಂತೋಷ ಆಗಿದೆ ಮಾಡ್ರಿ ಅಂತ ಹೇಳಿದ ಮೇಲೆ ಇತ್ತಿತ್ತಲಾಗಿ ಅದು ಎಷ್ಟು ವಾಸ್ತವಾಗಿದೆ ಅಂತಂದ್ರೆ ದೇಶ ವಿದೇಶಗಳಲ್ಲಿಯೂ ತಮ್ಮದೇ ಆದ ವಿಶಿಷ್ಟವಾದ ಒಂದು ಪರಂಪರೆಯನ್ನು ಹಾಕಿಕೊಳ್ಳತಕ್ಕಂತ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲ ಮೊದಲಿಗೆ ಎಲ್ಲಾ ಕಾಲೇಜುಗಳಿಗೂ ಸರಳ ವಾಸ್ತು ಬಗ್ಗೆ ಟೀಚಿಂಗ್ ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡಿದರು ನಮ್ಮೆಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಬಂದು ಡಿಪ್ಲೊಮಾ ಕಾಲೇಜುಗಳಿಗೆ ಬಂದು ಅವೆಲ್ಲ ಸರಳ ವಾಸ್ತು ಬಗ್ಗೆ ಹುಡುಗರಿಗೆ ನಾನು ಒಬ್ಬನೇ ಸಾಕಲ್ಲ ಇನ್ನೊಬ್ಬರು ಎಳಿಬೇಕು ಅಂತ ಹೇಳಿ ಬಹಳಷ್ಟು ಜನರಿಗೆ ಸರಳ ವಾಸ್ತುವಿನಲ್ಲಿ ಟೀಚಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಅದರ ಪರಿಣಾಮ ಅವರು ವಿದೇಶ ವಿದೇಶಗಳಲ್ಲಿಯೂ ಸಹಿತ ಹೋಗಿ ಆ ಟೀಚಿಂಗ್ ಅನ್ನು ಕೊಟ್ಟಂಥ ಪರಿಣಾಮ ಇವತ್ತು ಹುಬ್ಬಳ್ಳಿ ಅಂತ ಕರ್ನಾಟಕದ ಎರಡನೇ ಸಿಟಿಯಲ್ಲಿ ಬಹಳ ಅದ್ಭುತವಾದ ಒಂದು ಇದನ್ನು ಕಟ್ಟಿದ ನೋಡಿದ್ರೆ ನಮಗೆ ಬಹಳ ಸಂತೋಷ ಆಗ್ತದೆ ಯಾಕೆಂದರೆ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡದಾಗಿ ಬೆಳೀತಾನೆ ಅನ್ನೋದು ಯಾರಿಗೂ ಕಲ್ಪನೆ ಇರೋದಿಲ್ಲ ಅವನ ಸಾಧನೆಯಲ್ಲಿ ಅವನು ಬಹಳ ಮುಂದೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಅವರು ನಿಜಕ್ಕೂ ಅವರು ಮಾಡಿದ ಕೆಲಸ ದೇವರಿಗೆ ತೃಪ್ತಿ ಆಗೋದ ಜೊತೆಗೆ ಅವರ ತಂದೆ ತಾಯಿಗಳಿಗೂ ಬಹಳ ತೃಪ್ತಿ ಆಗಿದೆ ಅಂತ ನನಗೆ ಅನಿಸ್ತು ಅವರ ಆತ್ಮಕ್ಕೂ ಶಾಂತಿ ಆಗಿದೆ ಅವರ ತಂದೆ ತಾಯಿಗಳು ಆ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಹುಡುಗನ ಏನು ಬೆಳೆಸಿದ್ರು ಅದೇ ಹುಡುಗ ಇವತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಸಹಿತ ತನ್ನ ವಾಸ್ತು ಸರಳ ವಾಸ್ತುವನ್ನು ಚಾಪನ ಮೂಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರೋದು ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಕೇವಲ ಜನರಿಗೆ ಅಷ್ಟೇ ಅಲ್ಲ ಮಠಗಳಿಗೂ ಸಹಿತ ವಾಸ್ತು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಯಾಕೆಂದರೆ ಮಠಗಳಲ್ಲಿ ಸಮಸ್ಯೆಗಳು ಹೆಚ್ಚಿರ್ತವೆ ಸರಿಯಾಗಿ ವಾಸ್ತು ಇರೋದಿಲ್ಲ ಆ ವಾಸ್ತುವನ್ನು ಮಠಗಳಿಗೂ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದು ಬಹಳ ಸಂತೋಷ ಈ ವಾಸ್ತು ಇನ್ನೂ ತುಂಬ ಚೆನ್ನಾಗಿ ಬೆಳೀಲಿ ಅದು ಬೆಳೆಯುವಂಥ ಜನರಿಗೆ ಹೆಚ್ಚಿನ ಇನ್ನೂ ಕಲ್ಯಾಣ ಆಗಲಿ ಅಂಥೇಳಿ ಆಶೆ ಮಾಡ್ತಾ ಇದ್ದೀನಿ ಇಂದು ಯಾವುದೇ ಮನೆಯನ್ನು ನಿರ್ಮಿಸಬೇಕಾದರೆ ಉತ್ತರ ಅಥವಾ ಪೂರ್ವಕ್ಕೆ ಮುಖ್ಯದ್ವಾರ ನೈಋತ್ಯಕ್ಕೆ ಮಲಗುವ ಕೋಣೆ ಈಶಾನ್ಯಕ್ಕೆ ದೇವರ ಕೋಣೆ ಆಗ್ನೇಯಕ್ಕೆ ಅಡುಗೆ ಕೋಣೆ ಬಾವಿ ಅಥವಾ ಬೋರ್ವೆಲ್ ಈಶಾನ್ಯದಲ್ಲೇ ಬರಬೇಕು ಈ ಎಲ್ಲ ನಿಯಮಗಳನ್ನು ಪಾಲಿಸಿದಲ್ಲಿ ಮಾತ್ರ ನಿಮ್ಮ ಮನೆ ವಾಸ್ತುವಿನ ಪ್ರಕಾರವಾಗಿರುತ್ತದೆ ಹೀಗಿದ್ದಲ್ಲಿ ಮಾತ್ರ ಪ್ರತಿಯೊಬ್ಬರೂ ಸುಖ ಜೀವನ ನಡೆಸುತ್ತೀರಿ ಇಲ್ಲದಿದ್ದಲ್ಲಿ ಅನಾಹುತಗಳು ಸಂಭವಿಸುತ್ತವೆ ಎಂಬುದನ್ನು ಪ್ರಚಲಿತ ವಾಸ್ತುವಿನಲ್ಲಿ ಹೇಳಿಕೊಂಡರು ಆದರೆ ಹೀಗೆ ಮನೆಯನ್ನು ನಿರ್ಮಿಸಿಕೊಂಡು ಎಷ್ಟು ಜನ ಸುಖವಾಗಿದ್ದಾರೆ ಎಂಬುದು ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಪ್ರಶ್ನೆ ಇಂದು ಹಣಕಾಸಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಅನೇಕರಿದ್ದಾರೆ ದಿನ ಬೆಳಿಗ್ಗೆ ಆಸ್ಪತ್ರೆಗೆ ಅಲೆದಾಡಿ ದೇಹದ ಆರೋಗ್ಯ ಮನಃಶಾಂತಿಯನ್ನು ಕಳೆದುಕೊಂಡವರು ಹಲವರು ಕಾಣಸಿಗುತ್ತಾರೆ ಮಕ್ಕಳ ಕಂಕಣ ಭಾಗ್ಯ ಕೂಡಿ ಬರದೆ ನೊಂದ ತಂದೆ ತಾಯಂದಿರ ಕಣ್ಣೀರು ಸಾಮಾನ್ಯವಾಗಿದೆ ಈ ಎಲ್ಲ ಜನರ ಸಮಸ್ಯೆಗಳನ್ನು ಅರಿತ ಗುರೂಜಿಯವರು ಅದರ ಮೂಲವನ್ನು ಪತ್ತೆ ಹಚ್ಚುವಲ್ಲಿ ಮಗ್ನರಾದರು ವೃತ್ತಿಯಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರಿಗೆ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಅವರು ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳು ಕಾರಣವೆಂಬುದನ್ನು ಪತ್ತೆ ಹಚ್ಚಲು ಅಷ್ಟೇನೂ ಕಠಿಣವಾಗಲಿಲ್ಲ ಮನೆ ಮತ್ತು ಕಾರ್ಯಸ್ಥಳಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಎಂಬುದರ ಬಗ್ಗೆ ಸತತ ಸಂಶೋಧನೆಯನ್ನು ನಡೆಸಿ ಸರಳ ವಾಸ್ತು ಎಂಬ ಅದ್ಭುತ ವಿಜ್ಞಾನವನ್ನು ಆವಿಷ್ಕರಿಸಿದರು ಗುರೂಜಿಯವರ ಪ್ರಕಾರ ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ 9 ಸ್ಥಾನಗಳಿರುತ್ತವೆ ನಾವು ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ ಯಾವುದಾದರೊಂದು ಸ್ಥಾನ ಮನೆಯಿಂದ ಹೊರಹೋಗಿದ್ದಲ್ಲಿ ಅಥವಾ ಆ ಸ್ಥಾನದಲ್ಲಿ ಶೌಚಾಲಯ ಬಂದಿದ್ದಲ್ಲಿ ಆ ಸ್ಥಾನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲಿ ವಾಸಿಸುವವರನ್ನು ಕಾಡುವುದರಲ್ಲಿ ಸಂಶಯವಿಲ್ಲ ಗುರೂಜಿಯವರು ತಮ್ಮ ಸರಳ ವಾಸ್ತುವಿನ ಸಂಶೋಧನೆಯನ್ನು ಮನೆ ಮತ್ತು ಕಾರ್ಯಸ್ಥಳಗಳ ದೋಷವನ್ನು ಪತ್ತೆ ಹಚ್ಚಲು ಸೀಮಿತವಾಗಿಡದೆ ಅದರ ವೈಜ್ಞಾನಿಕ ಪರಿಹಾರವನ್ನು ವಿಶ್ಲೇಷಿಸಿದ್ದಾರೆ ಜಗತ್ತಿನಲ್ಲಿ ಯಾವುದೇ ಕಟ್ಟಡವನ್ನು ಒಡೆಯದೆ ಬದಲಾವಣೆ ಮಾಡದೆ ವಾಸ್ತುವಿನ ದೋಷವನ್ನು ಪರಿಹರಿಸುವ ಏಕೈಕ ವಿಜ್ಞಾನವೆಂದರೆ ಗುರೂಜಿಯವರ ಸರಳ ವಾಸ್ತು
ಇಂದು ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ 9 ಸ್ಥಾನಗಳ ಪ್ರಾಮುಖ್ಯತೆ ಏನು ಎಂಬುದನ್ನು ಗುರೂಜಿಯವರಿಂದಲೇ ತಿಳಿಯೋಣ. ಇವತ್ತು ವಾಸ್ತುವಿನಲ್ಲಿ ಗೊಂದಲಮಯ ವಾತಾವರಣ ಉಂಟಾಗಿದ್ದದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇದಕ್ಕೆ ಕಾರಣ ಇಷ್ಟೇ, ಯಾರ್ಯಾರಿಗೆ ಏನೇನು ತಿಳಿದಿದ್ದೋ ಅದನ್ನು ಬರ್ಕೊಂಡು ಜನತೆಗೆ ಒಂದು ತಪ್ಪು ಕಲ್ಪನೆ ನೀಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ನಾನು ಅವಿರತವಾಗಿ 13 ವರ್ಷ ನಾನು ಇದರ ಪ್ರಯತ್ನವನ್ನು ಮಾಡಿ ವೈಜ್ಞಾನಿಕ ಹಿನ್ನೆಲೆ ಇರುವಂಥ ಸರಳ ವಾಸ್ತುವನ್ನು ನಾನು ಕಂಡುಕೊಂಡೆ, ತಂದೆ ಆವಿಷ್ಕರಿಸಿದೆ. ಆ ಸರಳ ವಾಸ್ತುವದ ಪ್ರತಿಫಲ ಇವತ್ತು ಲಕ್ಷಾನುಗಟ್ಟಲೆ ಜನರು ಅದರ ಪ್ರತಿಫಲವನ್ನು ಪಡಿತಾ ಇದ್ದಾರೆ. ಇದರ ಎಲ್ಲರಿಗೂ ತಿಳಿದಂಥ ವಿಷಯ. ಇನ್ನು ಆ ಸರಳ ವಾಸ್ತು ಬಹಳ ಸರಳವಾಗಿದೆ. ಅದು ಒಂದು ಸರಳ ವಾಸ್ತುವಿನ ಒಂದು ಕುಂಡಲಿಯನ್ನು ತಯಾರು ಮಾಡಿದೆ ನಾನು. ಆ ಕುಂಡಲಿ ಅನುಗುಣವಾಗಿ ಇವತ್ತು ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡಿದಾಗ, ಒಂದು ಆರೋಗ್ಯದ ಮನೆಯಲ್ಲಿ ಸಮಸ್ಯೆ ಉಂಟಾಗತ್ತೆ, ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗಲಿಕ್ಕೆ ಆ ಮನೆಯೇ ಕಾರಣ ಅನ್ನೋದು ಜನತೆಗೆ ಇದು ಗೊತ್ತಿರಬೇಕು. ಇದರಲ್ಲಿ ಎಷ್ಟೋ ಜನ ಅದನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಣವನ್ನು ಈ ಮೆಡಿಕಲ್ಗಾಗಿ ಡಾಕ್ಟರ್ಸ್ಗಾಗಿ ಕೊಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ಇಷ್ಟೇ, ಆ ಮನೆಯಲ್ಲಿ ಆ ಆರೋಗ್ಯದ ಸ್ಥಾನ ಸರಿ ಇರದಿದ್ದಕ್ಕೆ ಈ ಘಟನೆಗಳು ಆಗಲಿಕ್ಕೆ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಆರೋಗ್ಯದಲ್ಲಿ ಈ ನನ್ನ ಸರಳ ವಾಸ್ತುವನ್ನು ಅಳವಡಿಸ್ಕೊಂಡು ಸಾಕಷ್ಟು ಅದರಿಂದ ಸಮಸ್ಯೆಯಿಂದ ಹೊರಬಂದಂಥ ಜನರು ಸಾಕಷ್ಟು ಜನರಿದ್ದಾರೆ. ಗುರುಜಿ ಕಡೆಯಿಂದ ಬಂದು ಮನೇಲಿರೋ ದೋಷ ಹೇಳಿದರು. ಇದು ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ರೂಮ್ ಇರೋದ್ರಿಂದ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳಿದರು. ಆರೋಗ್ಯ ಸಮಸ್ಯೆ, ಫೈನಾನ್ಸ್ ಪ್ರಾಬ್ಲಮ್, ಪ್ರತಿಯೊಂದು ತುಂಬಾ ನಮಗೆ ಸಮಸ್ಯೆ ಆಗಿತ್ತು. ಅವ್ರ ಪರಿಹಾರ ಹೇಳಿದ್ದೆಲ್ಲ ನಾವು ತಗೊಂಡ್ವಿ. ನಮಗೆ 15 ಡೇಸಲ್ಲೆಲ್ಲ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಮನೇಲಿ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು. ಅವ್ರು ತುಂಬ ಡಿಪ್ರೆಷನ್ ಆಗಿದ್ದರು, ಮತ್ತು ದೈಹಿಕವಾಗಿ ತುಂಬಾ ಅವ್ರಿಗೆ ಹುಷಾರಿರಲಿಲ್ಲ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅದು ಜಾಸ್ತಿ ಆಗಿತ್ತು. ಅದಾಗಿ ಆಮೇಲೆ ಡ್ಯೂಟಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ರು. ಇದು ಮಾಡಿಸಿದ್ಮೇಲೆ ಎಲ್ಲ ಸರಿಯಾಗಾಯಿತು. ಅವರು ಯಾವ ದಿಕ್ಕಲ್ಲಿ ಮಲಗಬೇಕು ಅದು ಎಲ್ಲ ಹೇಳಿದರು. ಕಲರ್ಸು, ಗುಡ್ ಆಫ್ ಹೆಲ್ತ್ ಯಾವ ದಿಕ್ಕು ಅಂತ ಎಲ್ಲ ಹೇಳಿದರು. ಅದೇ ಥರ ನಾವು ಇವ್ರನ್ನ ಮಲಗಿಸ್ತೀವಿ. ಅದೇ ಥರ ಅವ್ರು ಯಾವ್ಯಾವ ಕಲರ್ಸು ಹೇಳಿದರು ಅದೆಲ್ಲ ಫಾಲೋ ಮಾಡ್ತಾ ಇರೋದ್ರಿಂದ ದಿನೇ ದಿನ ಸರಿಯಾಯಿತು. ಇವರು ಈಗ ಹೊರಗಡೆ ಯಾರ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಇವಾಗೆಲ್ಲ ಬೋಲ್ಡಾಗೆಲ್ಲ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಇವಾಗ ಆಮೇಲೆ ಅದಾಗಿ ಸ್ವಲ್ಪ ದಿನಕ್ಕೆ ಡ್ಯೂಟಿಗೆಲ್ಲ ಹೋಗೋಕ್ಕೆ ಶುರು ಮಾಡಿದರು. 1.5 ವರ್ಷದಿಂದ ಡ್ಯೂಟಿಗೆ ಹೋಗಿರಲಿಲ್ಲ ಅವರು. ಆಮೇಲೆ ಇದೆಲ್ಲ ನಿಂತೋಗ್ಬಿಟ್ಟಿತ್ತು, ಸ್ಯಾಲ್ರಿ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಇವಾಗ ಹೋಗ್ತಾ ಇದ್ದಾರೆ. ಒಂದು 3 ತಿಂಗಳಿಂದ ಸ್ಯಾಲ್ರಿ ಬರ್ತಾ ಇದೆ ನಮಗೆ. ಮತ್ತು ಮೆಡಿಕಲ್ದೆಲ್ಲ ಸ್ಟಾಪ್ ಆಗಿತ್ತು, ಅದೆಲ್ಲ ಬಂತು. ನಮಗೆ ಫೈನಾನ್ಸ್ ಪ್ರಾಬ್ಲಮ್ಮು ಸರಿ ಆಗ್ತಾ ಇದೆ. ಚಂದ್ರಶೇಖರ್ ಗುರೂಜಿಯಿಂದನೇ ನಾವು ಇವತ್ತು ಈ ಥರ ಚೆನ್ನಾಗಿ ನಗ್ನಗ್ತಾ ಇರಬೇಕು ಅಂದರೆ ಚಂದ್ರಶೇಖರ್ ಗುರೂಜಿನೇ ಕಾರಣ. ಅವರು ಸರಳ ವಾಸ್ತು ಅಳವಡಿಸ್ಕೊಂಡಿದ್ದರಿಂದನೇ ನಮಗೆ ಸಮಸ್ಯೆ ಎಲ್ಲ ಬಗೆಹರಿದಿರೋದು. ನಮ್ಮ ಥರ ಸಮಸ್ಯೆ ಯಾರಿಗೆ ಇದ್ರೂ ಕೆಲವೆಲ್ಲ ಹೇಳ್ಕೊಳಕ್ಕಾಗ್ತಾಯಿರಲ್ಲ, ಸಮಸ್ಯೆಗಳೆಲ್ಲ ಇರ್ತವೆ. ಇದು ಮಾಡಿಸ್ಕೊಳೋದ್ರಿಂದ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬಂದು ನಗ್ನಗ್ತಾ ಜೀವನ ಮಾಡ್ಕೊಂಡು ಹೋಗ್ಬೋದು. ಚಂದ್ರಶೇಖರ್ ಗುರೂಜಿ ನಮ್ಮ ಪಾಲಿಗೆ ದೇವರಿದ್ದಂಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ 6 ತಿಂಗಳಾಯಿತು, ಹೆಚ್ಚು ಕಡಿಮೆ ಅಂದರೆ 6 ತಿಂಗಳಾಯಿತು. 6 ತಿಂಗಳಲ್ಲಿ ತುಂಬಾ ನಮಗೆ ಒಂದು ರಿಸಲ್ಟ್ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ನನ್ನ ತಲೆನೋವು, 18 ವರ್ಷದಿಂದ ನನ್ನ ತಲೆನೋವು ಇತ್ತು. ಈಗ 4 ತಿಂಗಳಿಂದ ನನ್ನ ತಲೆನೋವು ಇಲ್ಲ. ಬೇರೆ ವಾಸ್ತುದವ್ರಿಗಿಂತ ಗುರೂಜಿಯವ್ರ ವಾಸ್ತು ಏನಿದೆ, ಒಂದು ಯಾವುದನ್ನು ಡ್ಯಾಮೇಜ್ ಮಾಡಿದೆ, ಒಂದು ಕಟ್ಟಡನ ಕೆಡುವುದೆ, ಸರಳವಾಗಿ ಅವ್ರು ಏನು ಒಂದು ಮೆಟೀರಿಯಲ್ಸ್ ಏನು ಕೊಟ್ಟಿರ್ತಾರೆ ಅದರಿಂದ ತುಂಬ ಅನುಕೂಲ ಆಗಿದೆ. ಯಾವುದನ್ನು ಏನೂ ನಮಗೆ ಟಚ್ ಮಾಡಿಲ್ಲ, ಯಾವುದು ಒಂದು ಈ ಪಾರ್ಟ್ ತೆಗಿರಿ ಈ ಪಾರ್ಟ್ ಅದೇನೂ ಇಲ್ಲ. ಸದ್ಯದ ಮಟ್ಟಿಗೆ ಸರಳವಾಗೇ ಹೇಳಿದ್ದಾರೆ, ಸರಳವಾಗಿ ನಮಗೂ ಅದರಿಂದ ಫಲ ಸಿಕ್ಕಿದೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಟಿವಿ ವೀಕ್ಷಕರಿಗೆ ಸರಳ ವಾಸ್ತುದಿಂದ ನನಗೆ ತುಂಬ ಅನುಕೂಲ ಆಗಿದೆ. ನೀವು ಕೂಡ ಈ ಸರಳ ವಾಸ್ತುನ ಅನುಕರಣೆ ಮಾಡಿ, ಇದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈತೀನಿ.